ಕೋವಿಡ್-19 ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಶಿರಸಿ ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ 5-6 ವರ್ಷಗಳಿಂದ ಅನಾಥರೆಂದು ದಾಖಲಾಗಿರುವ ವೃದ್ಧರನ್ನು ಅವರವರ ಕುಟುಂಬಕ್ಕೆ ಸೇರಿಸುವಲ್ಲಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಜಾನನ್ ಭಟ್ ಅವರು ಹಾಗೂ ಸಹಾಯ ಟ್ರಸ್ಟ್ನ ಅಧ್ಯಕ್ಷರಾದ ಸತೀಶ್ ರಾಮಶೆಟ್ಟಿ ಅವರು ತಮ್ಮ ಸ್ವಂತ ಮುತುವರ್ಜಿಯೊಂದಿಗೆ ವೃದ್ಧರನ್ನು ಅವರವರ ಮನೆಗೆ ಸೇರಿಸುವ ಮಾನವೀಯ ಪ್ರಯತ್ನ ಮಾಡಿದ್ದಾರೆ. ಈ ಕುರಿತು ಡಾಕ್ಟರ್ ಗಜಾನನ್ ಭಟ್ ಅವರು ಸಹಾಯ ಟ್ರಸ್ಟ್ ಅಧ್ಯಕ್ಷರೊಂದಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಇಂತಹ ವೃದ್ಧರನ್ನು ಶೀಘ್ರವಾಗಿ ಅವರವರ ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದಾಗ ಸಹಾಯ ಸಂಸ್ಥೆಯ ಅಧ್ಯಕ್ಷ ಸತೀಶ್ ರಾಮಶೆಟ್ಟಿ ಅವರು ಸಹಾಯ ಟ್ರಸ್ಟ್ನ ಸಿಬ್ಬಂದಿಗಳೊಂದಿಗೆ ಆಸ್ಪತ್ರೆಗೆ ತೆರಳಿ ಪರಿಸ್ಥಿತಿಯನ್ನು ಗಮನಿಸಿ ವೈದ್ಯರಾದ ಡಾಕ್ಟರ್ ಚೇತನ್, ಡಾಕ್ಟರ್ ನೇತ್ರಾವತಿ ಹಾಗೂ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಜಾನನ್ ಭಟ್ ಅವರ ಬಳಿ ಚರ್ಚಿಸಿ ಕೊನೆಯಲ್ಲಿ ವೃದ್ಧರನ್ನು ಅವರವರ ಕುಟುಂಬಗಳಿಗೆ ಸೇರಿಸುವುದಾಗಿ ನಿರ್ಣಯಿಸಿದರು. ಈ ವೇಳೆ ಸ್ಥಳಕ್ಕೆ ಟೌನ್ ಸ್ಟೇಷನ್ ಎಎಸ್ಐ ರಾಜೇಶ್ ನಾಯ್ಕ್ ಹಾಗೂ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ಆಸ್ಪತ್ರೆಯ ಸಿಬ್ಬಂದಿಗಳ ನೆರವಿನೊಂದಿಗೆ ವೃದ್ಧೆಯಾದ ಕವಿತಾಳನ್ನು ಆಕೆಯ ಮನೆಗೆ ಸೇರಿಸಿದ್ದಾರೆ. ಶಿರಸಿ ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಅನೇಕ ವೃದ್ಧರು ಕುಟುಂಬಗಳಿದ್ದರೂ ಸಹ ಅನಾರೋಗ್ಯದ ನೆಪವೊಡ್ಡಿ ಆಸ್ಪತ್ರೆಗೆ ದಾಖಲಾಗಿ ಖಾಯಂ ನೆಲೆಸಿರುತ್ತಾರೆ. ಸ್ವಂತ ಮನೆ ಇದ್ದರೂ ಸಹ ಮನೆಗೆ ಹೋಗಲು ನಿರಾಕರಿಸುವ ಇಂತಹ ಅನೇಕ ವೃದ್ಧರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದ ಘಟನೆಗಳು ಈವರೆಗೆ ಬಹಳಷ್ಟು ನಡೆದಿವೆ. ಆಸ್ಪತ್ರೆಯಲ್ಲಿ ದಾದಿಯರು, ವೈದ್ಯರು, ಸಿಬ್ಬಂದಿಗಳು ಇಂತಹ ವೃದ್ಧರ ಆರೈಕೆಯನ್ನು ಅಪಾರ ಕಾಳಜಿಯೊಂದಿಗೆ ಮಾಡುತ್ತಿದ್ದು ರೋಗಿಗಳು ಚೇತರಿಕೆಯಾದರೂ ಸಹ ತಮ್ಮ ಮನೆಗಳಿಗೆ ಹೋಗಲು ನಿರಾಕರಿಸುತ್ತಾರೆ. ಆದರೆ ಕೋವಿಡ್-19 ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಇಂತಹವರ ಪೋಷಣೆ ಮಾಡುವುದು ಕಷ್ಟ ಸಾಧ್ಯವಾಗಿರುವುದರಿಂದ ಡಾಕ್ಟರ್ ಗಜಾನನ್ ಭಟ್ ಅವರ ಮುಂದಾಳತ್ವದಲ್ಲಿ ಸಹಾಯ ಟ್ರಸ್ಟ್ ಸಂಸ್ಥೆ ಅಧ್ಯಕ್ಷ ಸತೀಶ್ ರಾಮಶೆಟ್ಟಿ ಅವರ ಸಹಕಾರದೊಂದಿಗೆ ಕೊನೆಗೂ ಕಳೆದ 5 ವರ್ಷಗಳಿಂದ ಆಸ್ಪತ್ರೆಯಲ್ಲೇ ನೆಲೆಯೂರಿದ್ದ ಕವಿತಾ ಎಂಬ ಸುಮಾರು 60 ವರ್ಷದ ವೃದ್ಧೆಯನ್ನು ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಮೂಲಕ ಶಿರಸಿಯ ಶಂಕರಹೊಂಡದ ಬಳಿ ಇರುವ ಆಕೆಯ ಮಗನ ಮನೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 6 ತಿಂಗಳ ಹಿಂದಷ್ಟೇ ಆಕೆಯ ಸೊಸೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದರೂ ನಿರಾಕರಿಸಿದ್ದ ಕವಿತಾಳನ್ನು ಈಗ ಆಕೆಯ ಕುಟುಂಬದವರು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಈ ಕುರಿತು ಮಾತನಾಡಿದ ಆಕೆಯ ಕುಟುಂಬದವರು ಈಗಾಗಲೇ ಹಲವು ಬಾರಿ ಆಕೆಯನ್ನು ಮನೆಗೆ ಕರೆದುಕೊಂಡು ಬರಲು ಪ್ರಯತ್ನಿಸಿದ್ದರೂ ಸಹ ಒಪ್ಪುತ್ತಿರಲಿಲ್ಲ. ಇನ್ನಾದರೂ ಮಕ್ಕಳೊಂದಿಗೆ ಬೆರೆತು ಮೊಮ್ಮಕ್ಕಳೊಂದಿಗೆ ಆಟವಾಡಿಕೊಂಡು ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯದೊಂದಿಗೆ ಇದ್ದರೆ ಸಾಕು, ಇನ್ನು ಮುಂದೆ ಕವಿತಾಳನ್ನು ಕಾಳಜಿಯೊಂದಿಗೆ ನೋಡಿಕೊಳ್ಳುವುದಾಗಿ ಆಶ್ವಾಸನೆ ನೀಡಿದ ಆಕೆಯ ಕುಟುಂಬಸ್ಥರು ಆಕೆಯನ್ನು ಸಂಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿದ್ದು ಕವಿತಾಳಿಗೆ ಕೊನೆಗೂ ವೃದ್ಧಾಪ್ಯದಲ್ಲಿ ಕುಟುಂಬದವರ ಆಸರೆ ದೊರೆತಿದೆ. ಸತೀಶ್ ಶೆಟ್ಟಿಯವರ ಈ ಮಾನವೀಯ ಕಾರ್ಯಕ್ಕೆ ಆಸ್ಪತ್ರೆಯ ಸಿಬ್ಬಂದಿಗಳು, ದಾದಿಯರು, ವೈದ್ಯರುಗಳಾದ ಡಾಕ್ಟರ್ ಚೇತನ್, ಡಾಕ್ಟರ್ ನೇತ್ರಾವತಿ ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಜಾನನ್ ಭಟ್ ಹಾಗೂ ಟೌನ್ ಪೊಲೀಸ್ ಸ್ಟೇಷನ್ ಎಎಸ್ಐ ರಾಜೇಶ್ ನಾಯ್ಕ್, ಮಹಿಳಾ ಪೊಲೀಸ್ ಸಿಬ್ಬಂದಿಗಳಾದ ಪ್ರಭಾವತಿ ಹಾಗೂ ಡಿ ವಿಜಯಲಕ್ಷ್ಮಿ ಮತ್ತು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ನೆರವಾಗಿದ್ದಾರೆ. ಮುಂದೆ ಕೆಲಸ ಎರಡಕ್ಕೂ ಏನ್ ಹಾಕೊಂಡ್ಬಿಡ್ತಾನ ಬೆಲ್ಟ್
ಹಿಂಗಾಗದಿಲ್ಲ.